ನಟ ದರ್ಶನ್ ಪ್ರದೋಷ್ ಪಿಸ್ತೂಲ್ ವಶಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಪೊಲೀಸರಿಗೆ ಕಮಿಷನರ್ ದಯಾನಂದ್ ಈ ಸೂಚನೆ ಕೊಟ್ಟಿದ್ದಾರೆ. ದರ್ಶನ್ ಬಳಿಯಲ್ಲಿ ಎರಡು ಯುಎಸ್ ಮೇಡ್ ಪಿಸ್ತೂಲ್ಗಳಿದೆ. ಪ್ರದೋಷ್ ಬಳಿಯಲ್ಲಿ ಪರವಾನಗಿ ಪಡೆದಂತ ಒಂದು ಪಿಸ್ತೂಲ್ ಇದೆ. ಪಿಸ್ತೂಲ್ಗಳನ್ನ ವಶಕ್ಕೆ ಈಗ ಪಡಿಬೇಕು ಅಂತ ಹೇಳಿ ಕಮಿಷನರ್ ಸೂಚನೆಯನ್ನ ಪೊಲೀಸರಿಗೆ ಕೊಟ್ಟಿದ್ದಾರೆ. ವಿನಾಯಿತಿ ಮೇರೆಗೆ ಪಿಸ್ತೂಲ್ ಅನ್ನ ಇಟ್ಕೊಂಡಿದ್ರು. ಕಾರಣ, ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಹತ್ರ ಇರುವಂತಹ ಶಸ್ತ್ರಾಸ್ತ್ರಗಳನ್ನ ಸರೆಂಡರ್ ಮಾಡಬೇಕಾಗುತ್ತೆ ಹತ್ರದ ಪೊಲೀಸ್ ಸ್ಟೇಷನ್ಗಳಿಗೆ. ಆದ್ರೆ ಗಣ್ಯರಿಗೆ ಇದರ ಸ್ವಲ್ಪ ವಿನಾಯಿತಿಯನ್ನ ನೀಡಲಾಗುತ್ತೆ. ಅದಕ್ಕೆ ಪೂರಕವಾಗಿರುವಂತಹ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಆ ದಾಖಲೆಗಳನ್ನ ನೀಡಿ ವಿನಾಯಿತಿಯನ್ನ ದರ್ಶನ್ ಪಡ್ಕೊಂಡಿದ್ರು ಅನ್ನೋ ಮಾಹಿತಿ ಇದೆ. ಹಾಗಾಗಿ ದರ್ಶನ್ ಹತ್ರ ಎರಡು ಪಿಸ್ತೂಲ್ಗಳನ್ನ ಅವ್ರು ಇರಿಸ್ಕೊಂಡಿದ್ರು. ಅದನ್ನ ಪೊಲೀಸ್ ಸ್ಟೇಷನ್ಗೆ ಸರೆಂಡರ್ ಮಾಡಿರಲಿಲ್ಲ ಎಲೆಕ್ಷನ್ ನಿಮಿತ್ತ. ಸೊ ಇದೀಗ ಅದನ್ನ ವಶಕ್ಕೆ ಪಡೀರಿ ಅಂತೇಳಿ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಜೈಲಲ್ಲಿದೆ. ಇನ್ನೊಂದ್ ಕಡೆ ದರ್ಶನ್ ಎರಡು ಯುಎಸ್ ಮೇಡ್ ಪಿಸ್ತೂಲ್ಗಳನ್ನ ಪರವಾನಗಿ ಪಡೆದು ತಮ್ಮ ಹತ್ರ ಇಟ್ಕೊಂಡಿದ್ರು. ಇನ್ನು ಪ್ರದೋಷ್ ಹತ್ರನು ಕೂಡ ಪರವಾನಗಿ ಪಡೆದಿರುವಂತ ಒಂದು ಪಿಸ್ತೂಲ್ ಇದೆ. ಅದನ್ನ ಇಮಿಡಿಯೇಟ್ ಆಗಿ ತಮ್ಮ ವಶಕ್ಕೆ ಪಡ್ಕೊಳ್ಳಿ ಅಂತ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರು. ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನ ಸರೆಂಡರ್ ಮಾಡಬೇಕಾಗುತ್ತೆ. ಆದ್ರೆ ವಿನಾಯಿತಿಯನ್ನ ಕೋರಿ ದರ್ಶನ್ ಅದನ್ನ ಸರೆಂಡರ್ ಮಾಡಿರಲಿಲ್ಲ. ಅವ್ರ ಹತ್ರನ ಇಟ್ಕೊಂಡಿದ್ರು, ದಾಖಲಾತಿಯನ್ನ ಕೊಟ್ಟಿದ್ರು ಅದಕ್ಕೆ ವಿನಾಯಿತಿ ಯಾಕೆ ಬೇಕು ಅಂತ ಹೇಳಿ. ಸೊ ಈಗ ಅವ್ರ ಹತ್ರ ಇರುವಂತ ಪಿಸ್ತೂಲ್ಗಳನ್ನ ಎರಡು ಯುಎಸ್ ಮೇಡ್ ಪಿಸ್ತೂಲ್ಗಳು ದರ್ಶನ್ ಹತ್ರ ಇರೋದು, ಇನ್ನೊಂದು ಕಡೆ ಪ್ರದೋಷ್ ಹತ್ರ ಪರವಾನಗಿ ಪಡೆದಿರುವಂತ ಒಂದು ಪಿಸ್ತೂಲ್ ಇದೆ, ಅದೆಲ್ಲವನ್ನೂ ವಶಕ್ಕೆ ಪಡ್ಕೊಳ್ಳಿ ಅಂತ ಹೇಳಿ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮಂಜು ಆರ್ಯ, ಕೊಲೆ ಆರೋಪಿತರ ಬಳಿಯಲ್ಲಿ ಪರವಾನಗಿ ಪಡೆದಿರುವಂತಹ ಪಿಸ್ತೂಲ್ಗಳು ಇರೋದ್ರಿಂದ ಇದನ್ನು ವಶಕ್ಕೆ ಪಡೆಯೋದಕ್ಕೆ ಈಗ ಕಮಿಷನರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಂತಿಷ್ಟು ದಿನದ ಒಳಗೆ ಅದನ್ನು ಪಡ್ಕೊಳ್ಬೇಕು ಅಂತ ಗಡುವು ಏನಾದರೂ ಇದೆಯಾ? ಶರ್ಮಿತಾ, ನಟ ದರ್ಶನ್ ನ ಬಳಿ ಎರಡು ಯುಎಸ್ ಮೇಡ್ ನ ಪಿಸ್ತೂಲ್ಗಳಿರುವಂತದ್ದು, ಜೊತೆಗೆ ಆರೋಪಿ ಪ್ರದೋಷ್ ನ ಬಳಿ ಕೂಡ ಅಷ್ಟೇ ಒಂದು ಪಿಸ್ತೂಲ್ ಇದೆ. ಎಲ್ಲೊಂದು ಕಡೆ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಕೂಡ ಅಷ್ಟೇ ಅವ್ರ ಮೇಲಿರುವಂತಹ ಪಿಸ್ತೂಲ್ಗಳ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಜೊತೆಗೆ ಅವರು ಲೋಕಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಅಷ್ಟೇ ತಮ್ಮ ಬಳಿ ಇರುವಂತಹ ಲೈಸೆನ್ಸ್ಡ್ ಪಿಸ್ತೂಲ್ಗಳನ್ನ ಸರೆಂಡರ್ ಮಾಡುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ಇವರು ಒಂದಷ್ಟು ವಿನಾಯಿತಿಯನ್ನ ಕೋರಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಆ ಒಂದು ಮನವಿಗೆ ಪುರಸ್ಕರಿಸಿದಂತ ಪೊಲೀಸರು ಅವರ ಬಳಿ ಗನ್ ಲೈಸೆನ್ಸ್ ಇರುವಂತ ನಿಟ್ಟಿನಲ್ಲಿ ಮತ್ತು ಅವರಿಗೆ ಅದನ್ನ ಇಟ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ರು. ಎಲ್ಲೊಂದ್ ಕಡೆ ಈಗ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಂತಹ ಕಾರಣಕ್ಕೋಸ್ಕರ ಸದ್ಯಕ್ಕೆ ಇಮಿಡಿಯೇಟ್ ಆಗಿ ಆರ್ಆರ್ ನಗರ ಪೊಲೀಸರಿಗೆ ನಟ ದರ್ಶನ್ ಬಳಿ ಇರುವಂತಹ ಎರಡು ಯುಎಸ್ ಮೇಡ್ ಪಿಸ್ತೂಲ್ಗಳನ್ನ ಇಮಿಡಿಯೇಟ್ ಆಗಿ ವಶಕ್ಕೆ ಪಡಿ ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದು. ಮತ್ತೊಬ್ಬ ಆರೋಪಿ ಪ್ರದೋಷ್ ಏನಿದ್ದಾನೆ, ಆತ ಕೂಡ ಗಿರಿನಗರ ಠಾಣಾ ವ್ಯಾಪ್ತಿಯಲ್ಲಿ ವಾಸವಾಗಿದ್ದ. ಆ ಒಂದು ಕಾರಣಕ್ಕೋಸ್ಕರ ಗಿರಿನಗರ ಪೊಲೀಸರು ಕೂಡ ಅಷ್ಟೇ ಪ್ರದೋಷ್ ಬಳಿ ಇರುವಂತಹ ಒಂದು ಪಿಸ್ತೂಲ್ ಅನ್ನು ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ ವಶಕ್ಕೆ ಪಡೀರಿ ಅನ್ನುವಂತ ಒಂದು ಸೂಚನೆಯನ್ನ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದರು ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ನಟ ದರ್ಶನ್ ಆಗಿರ್ಬೋದು, ಪ್ರದೋಷ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಷ್ಟೇ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸರೆಂಡರ್ ಮಾಡಿರಲಿಲ್ಲ, ಬದಲಾಗಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಯಾಕಂದ್ರೆ ಇವರು ನಟ ಆಗಿದ್ದಂತ ಕಾರಣಕ್ಕೋಸ್ಕರ ಮತ್ತು ಪ್ರದೋಷ್ ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಉದ್ಯಮಿಗಳಾಗಿದ್ದಂತ ಹಿನ್ನೆಲೆಯಲ್ಲಿ ಅವರು ಒಂದಷ್ಟು ವಿನಾಯಿತಿಯನ್ನು ಕೋರುವಂತೆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡು ಅದಕ್ಕೆ ಮನವಿಗೆ ಪೊಲೀಸ್ ಇಲಾಖೆ ಕೂಡ ಅಷ್ಟೇ ಆ ಒಂದು ಸೂಕ್ತ ಕಾರಣಗಳು ಅಂತ ಹೇಳ್ಬಿಟ್ಟು ಅದನ್ನು ಕನ್ಸಿಡರ್ ಮಾಡಿಕೊಂಡು ಲೈಸೆನ್ಸ್ ಇಟ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆದ್ರೆ ಈಗ ಕೊಲೆ ಆರೋಪದಲ್ಲಿ ಬಂಧನ ಆಗಿರುವಂತ ನಿಟ್ಟಿನಲ್ಲಿ ಇಮಿಡಿಯೇಟ್ ಆಗಿ ಅದನ್ನು ಸರೆಂಡರ್ ಮಾಡುವಂತೆ ಸೂಚನೆ ಕೊಟ್ಟಿದ್ದು. ಸದ್ಯಕ್ಕೆ ಆರೋಪಿಗಳೇನೋ ಜೈಲ್ನಲ್ಲಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಪೊಲೀಸರೇ ಖುದ್ದಾಗಿ ಅವ್ರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮತ್ತೆ ಎಲ್ಲಿ ಇಟ್ಟಿದೀವಿ ಅಂತದ್ರ ಮಾಹಿತಿಯನ್ನು ಪಡ್ಕೊಂಡು ನಿಮ್ಮ ವಶಕ್ಕೆ ಇಟ್ಕೊಳ್ಳಿ ಅನ್ನುವಂತ ಒಂದು ಸೂಚನೆ ಕೂಡ ನಗರ ಪೊಲೀಸ್ ಆಯುಕ್ತರು ಕೊಟ್ಟಿದ್ದಾರೆ. ಬಹುತೇಕ ಇವತ್ತು ಅಥವಾ ನಾಳೆ ಒಳಗಾಗಿ ದರ್ಶನ್ ಮತ್ತು ಪ್ರದೋಷ್ಗೆ ಸಂಬಂಧಪಟ್ಟಂತಹ ಪಿಸ್ತೂಲ್ಗಳಿಂದ ಅದೆಲ್ಲವನ್ನು ಕೂಡ ಅಷ್ಟೇ ಆಯಾ ಠಾಣಾ ವ್ಯಾಪ್ತಿಯ ಪೊಲೀಸರು ಸೀಸ್ ಮಾಡ್ಕೊಂಡು ಅವರ ಬಳಿ ಇಟ್ಕೊಂಡಿರ್ತಾರೆ. ಪ್ರೋಸೆಸ್ ಹೆಂಗಿರುತ್ತೆ ಮಂಜು ಆರ್ಯ? ಈಗ ಅದನ್ನ ಸೀಸ್ ಮಾಡ್ಕೊಂಡು ಪೊಲೀಸರ ಬಳಿ ಇಟ್ಕೊಂಡಿರ್ತಾರೆ, ಹೌದು. ಈಗ ಆರೋಪಿತರಿಗೆ ಇನ್ಫಾರ್ಮೇಶನ್ ಕೊಡಬೇಕಾಗತ್ತಾ, ಅಥವಾ ಈಗ ಇವರೇ ಅಂದ್ರೆ ಪೊಲೀಸರೇ ಮನೆಗೆ ಹೋಗ್ಬಿಟ್ಟು ಅದನ್ನ ತಗೊಂಡ್ ಬರ್ತಾರಾ, ಅಥವಾ ಎಲ್ಲಿ ಇಟ್ಟಿದ್ದೀರಾ ಅಂತ ಕೇಳಬೇಕಾ, ಅಥವಾ ನಾವು ತಗೊಂಡು ಹೋಗ್ತಿದೀವಿ ಅಂತ ಆರೋಪಿತರಿಗೆ ಇನ್ಫಾರ್ಮೇಶನ್ ಕೊಡಬೇಕಾಗತ್ತಾ? ಶರ್ಮಿತೆಯಲ್ಲಿ ತನಿಖಾಧಿಕಾರಿ ಯಾರು, ಈ ಒಂದು ಕೊಲೆ ಪ್ರಕರಣದ ತನಿಖಾಧಿಕಾರಿ ಇರ್ತಾರೆ, ಆ ಒಂದು ತನಿಖಾಧಿಕಾರಿಗಳು ಅವರಿಂದ ಮಾಹಿತಿಯನ್ನು ಪಡ್ಕೊಂತಾರೆ. ಮೊದಲನೇದಾಗಿ ಆರೋಪಿಗಳ ಬಳಿ ಏನಾದ್ರು ಶಸ್ತ್ರಾಸ್ತ್ರಗಳು ಇದೆಯಾ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂತಾರೆ. ಇನ್ನು ಪೊಲೀಸ್ ರೆಕಾರ್ಡ್ ಅಲ್ಲಿ ಕೂಡ ಇರುತ್ತೆ ದರ್ಶನ್ ಬಳಿ ಏನೆಲ್ಲ ಇದೆ, ಪಿಸ್ತೂಲ್ಗಳು ಎಷ್ಟಿದೆ, ಏನೆಲ್ಲ ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಅವರು ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನ ಪ್ರತಿ ವರ್ಷನೂ ಕೂಡ ಕೊಡಬೇಕಾಗಿರುತ್ತೆ, ಅದರಂತೆ ಕೊಟ್ಟಿರ್ತಾರೆ. ಜೊತೆ ಪ್ರದೇಶ್ ಮತ್ತು ದರ್ಶನ್ ಇಬ್ಬರ ಬಳಿ ಮಾತ್ರ ಪಿಸ್ತೂಲ್ ಇರುವಂತದ್ರ ಬಗ್ಗೆ ಈಗಾಗಲೇ ಮಾಹಿತಿ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ತನಿಖಾಧಿಕಾರಿಗಳು ಅವರಿಬ್ಬರಿಂದಲೂ ಕೂಡ ಅಷ್ಟೇ ಸದ್ಯಕ್ಕೆ ಪಿಸ್ತೂಲ್ಗಳು ಎಲ್ಲಿದೆ ಅನ್ನೋದ್ರ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ರು. ಆ ಒಂದು ಕಲೆಕ್ಟ್ ಮಾಡ್ಕೊಂಡಂತ ಮಾಹಿತಿಯನ್ನ ನಗರ ಪೊಲೀಸ್ ಆಯುಕ್ತರ ಗಮನಕ್ಕೂ ಕೂಡ ತಂದ್ರೆ ಈ ಕೊಲೆ ಪ್ರಕರಣದಲ್ಲಿರುವಂತಹ ಇಬ್ಬರು ಆರೋಪಿಗಳ ಬಳಿ ಮಾತ್ರ ಲೈಸೆನ್ಸ್ಡ್ ಪಿಸ್ತೂಲ್ಗಳು ಇರುವಂತದ್ದು ಅಂತ ಮಾಹಿತಿಯನ್ನು ಕೊಟ್ಟಿದ್ರು. ಇಮಿಡಿಯೇಟ್ ಆಗಿ ನಗರ ಪೊಲೀಸ್ ಆಯುಕ್ತರು ಅವರ
ಪೊಲೀಸ್ ಸ್ಟೇಷನ್ ಯಾವ ಲಿಮಿಟ್ಸ್ ಅಲ್ಲಿ ಬರುತ್ತೆ ಆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ರೆ, ಸದ್ಯಕ್ಕೆ ಆರ್ ಆರ್ ನಗರ ಲಿಮಿಟ್ಸ್ ಅಲ್ಲಿ ದರ್ಶನ್ ಬರ್ತಾರೆ, ಗಿರಿನಗರ ಲಿಮಿಟ್ಸ್ ಅಲ್ಲಿ ಪ್ರದೋಷ್ ಬರ್ತಾರೆ. ಆ ಎರಡೂ ಪೊಲೀಸ್ ಸ್ಟೇಷನ್ ಕೂಡ ಅಷ್ಟೇ, ಇಮಿಡಿಯೇಟ್ ಆಗಿ ಅವ್ರ ಮನೆಗೆ ಹೋಗ್ಬಿಟ್ಟು ವಿಡಿಯೋ ಚಿತ್ರೀಕರಣ ಮಾಡ್ಕೊಳ್ತಾನೆ, ಆ ಒಂದು ಪಿಸ್ತೂಲ್ಗಳನ್ನ ಸೀಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಬಹುತೇಕ ಇವತ್ತು ಅಥವಾ ನಾಳೆ ಸೀಸ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲೇ ಇಟ್ಕೊಂಡಿರ್ತಾರೆ. ಅಥವಾ ಒಂದ್ ವೇಳೆ ಪೊಲೀಸ್ ಸ್ಟೇಷನ್ ಇಟ್ಕೊಳ್ಳೋದು ಬೇಡ, ಯಾಕಂದ್ರೆ ಪ್ರಕರಣದ ಇನ್ವೆಸ್ಟಿಗೇಷನ್ ಈಗಾಗಲೇ ಎಸಿಪಿ ಚಂದನ್ ಮಾಡ್ತಿರೋ ಕಾರಣಕ್ಕೋಸ್ಕರ ತನಿಖಾಧಿಕಾರಿಗಳಿಗೆ ಅದನ್ನ ಸರೆಂಡರ್ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ. ಆದ್ರೆ ಮುಂದೆ ಪೊಲೀಸ್ ಇಲಾಖೆಯವರು ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಸೀಸ್ ಮಾಡ್ಕೊಂಡಂತಹ ಒಂದು ಪಿಸ್ತೂಲ್ ಅನ್ನ ಅದೇ ಸ್ಟೇಷನ್ ಇಟ್ಕೊಂತಾರ, ಅಥವಾ ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಿರುವಂತಹ ಆಫೀಸರ್ ಗೆ ಅದನ್ನ ಟ್ರಾನ್ಸ್ಫರ್ ಕೊಡ್ತಾರ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗಿದೆ ಶರ್ಮಿತಾ. ಥ್ಯಾಂಕ್ ಯು ಮಂಜುರಿಯ ತಮ್ಮಲ್ಲಿ ಇನ್ಫಾರ್ಮೇಶನ್. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ತನಿಖೆ ಒಂದ್ ಕಡೆ ನಡೀತಾ ಇದ್ರೆ, ಇನ್ನೊಂದ್ ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅನ್ನ ಭೇಟಿ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಎಸಿಪಿ ಚಂದನ್ ತನಿಖಾಧಿಕಾರಿ ಆಗಿರೋದ್ರಿಂದ ತನಿಖಾ ಪ್ರಗತಿ ಬಗ್ಗೆ ಗೃಹ ಸಚಿವರಿಗೆ ಚಂದನ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಸ್ಟಡಿಯಲ್ಲಿ ಇದ್ರಲ್ಲ ಆರೋಪಿಗಳು, ಆ ಟೈಮ್ನಲ್ಲಿ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಲಾಗಿದೆ, ಸಾಕ್ಷ್ಯಾಧಾರಗಳು ಸಂಗ್ರಹ ಆಗಿರಬಹುದು, ಮತ್ತೆ FSL ರಿಪೋರ್ಟ್ಗೆ ಇದೀಗ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಆ ರಿಪೋರ್ಟ್ ಬಂದ ಮೇಲೆ ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನ ಹೇಗೆ ಮುಂದುವರಿಸಬೇಕು, ಚಾರ್ಜ್ ಶೀಟ್ ಸಲ್ಲಿಕೆ ಯಾವಾಗ ಕೋರ್ಟ್ಗೆ ರೆಡಿ ಮಾಡಬೇಕಲ್ಲ, ಫಸ್ಟ್ ಆಫ್ ಆಲ್ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಇವಾಗ ಒಂದಿಷ್ಟು ಬ್ಯಾಕಪ್ ಮಾಡ್ಕೊಳ್ತಾ ಇದ್ದಾರೆ ಈ ನಕಲಿ ಸಿಮ್ ಕಾರ್ಡ್ ಎಲ್ಲ ಯೂಸ್ ಮಾಡಿಕೊಂಡು, ಹಾಗಾಗಿ ಒಂದಿಷ್ಟು ಪ್ರೋಸೆಸ್ ಇದೆ ಇನ್ನು. ಬಟ್ ಸೋ ಫಾರ್ ಪ್ರೋಸೆಸ್ ಏನಾಗಿದೆ ಈ ಕೇಸಲ್ಲಿ ಪರ್ಟಿಕ್ಯುಲರ್ ಆಗಿ, ಅದನ್ನ ಎಸಿಪಿ ಚಂದನ್ ಅವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ.